ಪೂರ್ವಕ ಪ್ರಣಾಮಗಳು. ಮಿತ್ರ ನಿತ್ಯಾನಂದ, ಮಿತ್ರ ರವಿತೇಜ, ಇಬ್ಬರಿಗೂ ಪ್ರೀತಿಪೂರ್ವಕ ನಮಸ್ಕಾರಗಳು. ಹಾಗೂ ಆಗಮಿಸಿರುವ ಕಾಳಿ ಮಂದಿರದ ಎಲ್ಲ ಭಕ್ತವೃಂದಕ್ಕೆ ಅತ್ಯಂತ ಶ್ರದ್ಧಾಪೂರ್ವಕ ನಮನಗಳನ್ನು ಸಮರ್ಪಿಸ್ತೇನೆ. ಎಂದಿನಂತೆ ವರ್ಷದ ಅತ್ಯಂತ ದೊಡ್ಡ ಉತ್ಸವ ಕಾಳಿ ಮಂದಿರಕ್ಕೆ ಪ್ರತಿ ವರ್ಷ ಈ ದಿನಕ್ಕೋಸ್ಕರ ಕಾಯ್ತಿರ್ತೀವಿ, ಮತ್ತು ಈ ದಿನ ಬಹಳ ಮುಂಚೆನೆ ಫಿಕ್ಸ್ ಆಗಿಬಿಡುತ್ತೆ, ಈ ದಿನ ಹಿಂಗೆ ಆಗಬೇಕು ಅನ್ನೋಂಥ ಪ್ರಯತ್ನ. ಬಹಳ ಸಂತೋಷ. ಸಂತೋಷ ಅನೇಕ ಕಾರಣಗಳಿಗಿದೆ. ಉತ್ಸವ ಯಾವತ್ತೂ ಖುಷಿ ಕೊಡೋದೆ. ಉತ್ಸವ ಯಾಕೆ ಖುಷಿ ಕೊಡುತ್ತೆ ಅಂದರೆ ರಂಗು ರಂಗು ಜಾಸ್ತಿ ಇರುತ್ತೆ. ಉಪನ್ಯಾಸ ಏನು ಕಾಳಿ ಮಂದಿರದವ್ರು ಹೊಸ್ತೇನಲ್ಲ, ಕಾಳಿ ಮಂದಿರದವರಿಗೆ ಉಪನ್ಯಾಸಗಳು ರೆಗ್ಯುಲರ್ ನಡೆಯುವಂಥ ಈವೆಂಟ್ಗಳಲ್ಲಿ ಒಂದು ಪಾರ್ಟು, ಹೀಗಾಗಿ ಅದೇನು ಹೊಸ್ತಲ್ಲ. ಆದರೆ ಉತ್ಸವ ಯಾವಾಗಲೂ ಖುಷಿ ಕೊಡುವ ಸಂಗತಿ ಅನೇಕ ಇದೆ. ನಾನು ತುಂಬ ಬಾರಿ ಈ ಥರದ ಉತ್ಸವಗಳಿಗೆ ಹೋದಾಗ, ಇದು ಇದು ಭಕ್ತಿಯ ಉತ್ಸವ ಸರಿ, ಇಲ್ಲೂ ಕೂಡ ಹಾಗೆ ಇರುತ್ತೆ. ನೀವು ಹೊರಗಡೆ ಉತ್ಸವಗಳಿಗೆ ಹೋದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತೇನು? ನಾನು ತುಂಬ ಬಾರಿ ನೋಡ್ತಿರ್ತೀನಿ, ಜಾತ್ರೆ ನಡೆಯುವಾಗ ನಾವೆಲ್ಲ ಹೋಗ್ತೀವಲ್ಲ, ಜಾತ್ರೆ ನಡೆಯುವಾಗ ನಾವು ಆ ಜಾತ್ರೆಗಳಲ್ಲಿ ಒಂದು ಸುತ್ತ ಹಾಕ್ಕೊಂಡು ಬಂದುಬಿಟ್ರೆ ಹೆಂಗಾಗಿರುತ್ತೆ ಅಂತಂದರೆ, ಅನೇಕ ಬಾರಿ ಯಾವ ಮೂಲ ಉದ್ದೇಶಕ್ಕೆ ಬಂದಿರ್ತೀವೋ ಅದು ಮರ್ತು ಹೋಗ್ಬಿಡ್ತೀವಿ. ಭಾಳ ಚೆನ್ನಾಗಿ ನನಗೆ ಗೊತ್ತಿದೆ, ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಹೋದರೆ ಅಂತೂ ನಾವು ಹೋಗಿರೋದು ಜಾತ್ರೆಗೆ ರಥಯಾತ್ರೆ ನೋಡಬೇಕು, ಜಾತ್ರೆಗೆ ದೇವಸ್ಥಾನಕ್ಕೆ ಹೋಗಬೇಕು, ಒಂದು ಲೈನ್ ನಿಂತ್ಕೊಂಡು ದೇವರ ದರ್ಶನ ಮಾಡ್ಕೊಂಡು ಬರಬೇಕು, ಎಲ್ಲ ಮರ್ತೋಗಿ ಜಾತ್ರೆಯಲ್ಲಿರೋ ಅಂಗಡಿಗಳು ಪ್ಯಾಪುಗಳ ನಡುವೆ ಕಳೆದೋಗ್ಬಿಡ್ತೀವಿ ಅಂತ. ಈ ಜಾತ್ರೆ, ಈ ಉತ್ಸವ ಯಾಕೆ ನಡಿಬೇಕು ಅಂತಂದರೆ 100% ನಮ್ಮ ಬದುಕು ಒಂದು ಜಾತ್ರೆ ಅಂತ ತೋರಿಸ್ಲಿಕ್ಕೋಸ್ಕರ ನಡಿಬೇಕು ಅಂತ. ನಾನು ತುಂಬ ಬಾರಿ ಯೋಚನೆ ಮಾಡ್ತಿರ್ತೀನಿ, ಜಾತ್ರೆಗೆ ಹೋದಾಗೆಲ್ಲ ನಾನು ಸುಮ್ಮನೆ ಯೋಚನೆ ಮಾಡುವಾಗ ಅನ್ನಿಸ್ತಿರುತ್ತೆ, ಈ ಪ್ರಪಂಚವೂ ಒಂದು ಜಾತ್ರೆ ಅಂತ. ನಾವೆಲ್ಲರೂ ಈ ಜಾತ್ರೆಗೆ ಬಂದಿದ್ದೀವಿ. ಜಾತ್ರೆಗೆ ಒಂದು ಪುಟ್ಟ ಮಗು ತನ್ನ ತಾಯಿ ಕೈ ಹಿಡ್ಕೊಂಡು ಹೋಗುತ್ತೆ ಅಂತ ಇಟ್ಕೊಳ್ಳಿ. ಆ ಪುಟ್ಟ ಮಗು ತಾಯಿ ಕೈ ಹಿಡ್ಕೊಂಡು ಹೋಗುತ್ತೆ, ತಾಯಿಗೆ ಗೊತ್ತಿದೆ ನನ್ನ ಗಮ್ಯ ಅಲ್ಲಿದೆ, ನಾನು ದೇವಸ್ಥಾನಕ್ಕೆ ಹೋಗಬೇಕು, ಮೊದಲು ಅದು ರಥ ನೋಡಬೇಕು, ಉಳಿದಿದ್ದೆಲ್ಲ ಆಮೇಲೆ ಅಂತ. ಪುಟ್ಟ ಮಗು ತಾಯಿಯ ಕೈ ಹಿಡ್ಕೊಂಡು ಬಂದಿರುತ್ತೆ, ತಾಯಿ ಹಿಡ್ಕೊಂಡಿರುತ್ತೆ, ಆದರೆ ಪುಟ್ಟ ಮಗುವಿಗೆ ಗಮ್ಯ ದೇವಸ್ಥಾನ ಅಲ್ಲ, ಅದಕ್ಕೆ ರಥ ನೋಡಬೇಕಾಗಿಲ್ಲ, ಅದಕ್ಕೆ ಬಲೂನ್ ಬೇಕು. ಆದರೆ ತಾಯಿ ಹೇಳ್ತಾಳೆ ಮೊದಲು ದೇವಸ್ಥಾನ ಆಮೇಲೆ ಬಲೂನ್, ಮೊದಲು ಬಾ ನನ್ನ ಜೊತೆಗೆ ಅಂತ. ಮೊದಲು ಮೊದಲು ಮಗು ತಾಯಿ ಹಿಂದೆ ಓಡುತ್ತೆ, ಸ್ವಲ್ಪ ಹೊತ್ತಾದ್ಮೇಲೆ ಜಾತ್ರೆ ಪಕ್ಕದಲ್ಲಿರೋ ಆ ಬಲೂನ್ ಅಂಗಡಿ ಹತ್ರ ನೋಡುತ್ತೆ, ಬಣ್ಣ ಬಣ್ಣದ ಬಲೂನು, ಅಮ್ಮನಿಗಿಂತ ಬಲೂನ್ ಆಕರ್ಷಕವಾಗಿರುತ್ತೆ ಅದಕ್ಕೆ, ಅಮ್ಮನ ಕೈ ನಿಧಾನವಾಗಿ ಬಿಡುತ್ತೆ ಅದು, ಹೋದ್ರೆ ಹೋಗಿ ನೀನು ಅಂತ. ಸ್ವಲ್ಪ ಹೊತ್ತು ಬಲೂನ್ ನೋಡುತ್ತಲ್ಲ, ಅಮ್ಮ ಹೋಗ್ತಾಳೆ, ಅವಳಿಗೆ ಕೈ ಬಿಟ್ಟಿರೋದು ಗೊತ್ತಾಗಲಿಲ್ಲ, ಮಗು ಬಿಟ್ಟೋಗಿದ್ದು ಗೊತ್ತಾಗಲಿಲ್ಲ, ದೇವಸ್ಥಾನದ ಹತ್ತಿರಕ್ಕೆ ಬಂದಾಗ ಗೊತ್ತಾಯಿತು ನನ್ನ ಮಗು ಕೈ ಬಿಟ್ಬಿಟ್ಟಿದೆ ಅಂತ. ಅಮ್ಮ ಕಣ್ಣೀರು ಇಡ್ತಾಳೆ, ನನ್ನ ಮಗು ಕಳ್ಕೊಂಡ್ಬಿಟ್ಟೆ, ಹೊರಟ್ಬಿಟ್ಲು, ಏನು ಮಾಡೋದು, ಪಕ್ಕದ ಪೊಲೀಸ್ ಸ್ಟೇಷನಿಗೆ ಹೋದ್ಲು, ಕಂಪ್ಲೇಂಟ್ ಮಾಡಿದ್ಲು, ಜಾತ್ರೆ ನಡುವೆ ಮಗು ಸಿಗಲಿಲ್ಲ. ಆದರೆ ಆ ಮಗು ಮಾತ್ರ ಈ ಬಲೂನ್ ಅಂಗಡಿ ಎದುರುಗಡೆ ನಿಂತ್ಕೊಂಡು ನೋಡುತ್ತೆ, ಬಲೂನ್ ತುಂಬ ಆನಂದಕರವಾಗಿದೆ, ತುಂಬ ಚಂದ, ಈ ಬಲೂನ್ ತೊಗೊಳ್ಬೇಕು ಅಂದರೆ ದುಡ್ಡಿಲ್ಲ ಜೇಬ್ನಲ್ಲಿ, ಆದರೆ ಬಲೂನ್ ಅಂತೂ ಚಂದ ಕಾಣ್ತಿದೆ, ಅಲ್ಲೇ ನಿಲ್ತು. ಆದರೆ ಜಾತ್ರೆ ಭಾಳ ದಿನ ಇರಲ್ಲ, ಇದು ನಮಗೆಲ್ಲ ನೆನಪಿರಬೇಕಾಗಿರುವಂಥ ಸಂಗತಿ. 2 ದಿನ ಆದಮೇಲೆ ಬಲೂನ್ ಅಂಗಡಿ ಅವನು ಅಂಗಡಿ ಮುಚ್ಚಿದ, ಹೋದ, ಮಗುಗೆ ಈಗ ನೆನಪಾಯಿತು, ಛೇ ನಮ್ಮಮ್ಮ ಎಲ್ಲಿ ಹೋದ್ಲು, ನಾನು ಬಲೂನ್ ನೋಡಿ ಅಮ್ಮನ ಮರೆತ್ಬಿಟ್ನಲ್ಲ, ಅಮ್ಮ ಅಷ್ಟೊತ್ತಿಗೆ ಕಣ್ಣೀರಿಟ್ಟು ಇಟ್ಟು ಊರಿಗೆ ಹೋಗಿ ಆಗೋಗಿದೆ, ಅಮ್ಮನ ಹುಡುಕ್ತಾ ಇದೆ. ಈಗ ಈ ಮಗುವಿಗೆ ಪ್ರಾಬ್ಲಮ್ ಏನು ಅಂದರೆ ಅಮ್ಮನ ಹೆಸರು ಗೊತ್ತಿಲ್ಲ, ಅಮ್ಮನ ಮನೆ ಅಡ್ರೆಸ್ಸು ಮರೆತೋಗ್ಬಿಟ್ಟಿದೆ. ಈ ಜಾತ್ರೆಯಲ್ಲಿ ಕಳೆದೋಯ್ತು, ನಾರ್ಮಲ್ ಆಗಿಬಿಡ್ತು, ಅಮ್ಮನೂ ಇಲ್ಲ ಜಾತ್ರೆನೂ ಇಲ್ಲ, ಎಲ್ಲ ಕಳೆದೋದ್ಮೇಲೆ ಅನಾಥ ಮಗು ಅಲ್ಲಿರುವಂಥ ಆ ಜನರ ಜೊತೆ ಒಂದಾಗಿ ಅಲ್ಲಿರಬೇಕು ಹಾಗೆ ಅಂದ್ಕೊಂಡಿದೆ. ಸ್ವಲ್ಪ ಆ ಮಗು ಟ್ರೈ ಮಾಡಿ ಸ್ವಲ್ಪ ಬುದ್ಧಿ ಓಡಿಸಿ ಪೊಲೀಸ್ ಸ್ಟೇಷನಿಗೆ ಹೋದರೆ ಅಮ್ಮ ಬರೆದಿರೋ ಕಂಪ್ಲೇಂಟ್ ಇದೆ ಅಲ್ಲಿ. ಆ ಮಗುಗೆ ಅಷ್ಟೇ ಓಡ್ತಿಲ್ಲ, ಯಾರೂ ಹೇಳೋರಿಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗು ಅಂತ, ಕಳ್ಕೊಂಡ್ಬಿಡ್ತು ಆ ಮಗು, ಎಲ್ಲ ಕಳ್ಕೊಂಡು ಫೈನಲಿ ಜೀವನದ ಕೊನೆವರೆಗೂ ತನ್ನದಲ್ಲದ ಊರಿನಲ್ಲಿ ತನ್ನದಲ್ಲದ ಮನೆಗಳಲ್ಲಿ ಜಗತ್ತಿನ ಏಟು ತಿಂದು 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 ಒಂದು ದಿನ ಸತ್ತೋಯ್ತು ಅಂತ. 100% ನಮ್ಮದೇ ಕತೆ. ನಮ್ಮನ್ನು ಪ್ರಪಂಚಕ್ಕೆ ಕರ್ಕೊಂಡು ಬಂದ ನನ್ನ ತಾಯಿ, ನನ್ನ ತಾಯಿ ಅಂದರೆ ಜಗನ್ಮಾತೆ, ಇಲ್ಲಿ ನಿಲ್ಲಿಸಿದ್ಲು, ಓಡಾಡಿಸಿದ್ಲು, ಬಾ ನಾನು ವಾಪಸ್ ಕರ್ಕೊಂಡು ಹೋಗ್ತೀನಿ ಅಂತ. ಸಾಕ್ಷಾತ್ ನಾನು ಹುಟ್ಟಿದ್ದೆ ಮೋಕ್ಷವನ್ನು ಪಡಿಲಿಕ್ಕೆ ಅಂತ. ಇದಕ್ಕಿಂತ ಕಡಿಮೆ ಆದರ್ಶಗಳು ನನಗೂ ಇಲ್ಲ ನಿಮಗೂ ಇಲ್ಲ, ಇರಬಾರ್ದು. ಮಾನವ ಜನ್ಮ ಬಂದಿದ್ದೆ ಮೋಕ್ಷವನ್ನು ತಗೋಬೇಕು ಅಂತ. ಅಮ್ಮ ಕೈ ಹಿಡ್ಕೊಂಡು ಕರ್ಕೊಂಡು ರಸ್ತೆಗೆ ಕರ್ಕೊಂಡು ಬಂದ್ಲು, ನಮ್ಗೆ ಈ ಪ್ರಪಂಚದ ಬಲೂನ್ ಎಷ್ಟು ಖುಷಿಯಾಯಿತು ಅಂತಂದರೆ ನೀನು ಹೋಗು ಅಂತ ಕೈ ಬಿಟ್ವಿ. ಅವಳು ಸುಮ್ಮನೆ ಹೋಗಲಿಲ್ಲ, ಹೋಗುವಾಗ ಕೆಲವೊಂದು ಸೆಂಟರ್ಗಳಲ್ಲಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಂತ ಕೊಟ್ಟು ಹೋದ್ಲು, ನನ್ನ ಮಗು ಬಂದರೆ ವಾಪಸ್ ತಲುಪಿಸ್ತೀರಾ ಅಂತ. ಅದು ಕಾಳಿ ಮಂದಿರ, ರಾಮಕೃಷ್ಣಾಶ್ರಮ, ಕೆಲವು ಗುರುಗಳು ಹೀಗೆಲ್ಲ ಸೆಂಟರ್ಗಳಲ್ಲಿ ಬರೆದಿಟ್ಟು ಹೋದ್ಲು. ನಮ್ಮ ಪ್ರಾಬ್ಲಮ್ ಏನು ಅಂತಂದರೆ ಈ ಜಾತ್ರೆಯ ನಡುವೆ, ಈ ಪ್ರಪಂಚದ ನಡುವೆ ತಿರುಗಾಡ್ತಾ ಏನೋ ಪೊಲೀಸ್ ಸ್ಟೇಷನ್ಗಳಿಗೆ ಬಂದರೆ ಫೈನಲಿ ವಾಪಸ್ ಹೋಗ್ಲಿಕ್ಕೆ ಒಂದು ಮನೆ, ಕೊನೆ ಪಕ್ಷ ನನ್ನ ತಾಯಿ ಯಾರು ಅಂತಾದರೂ ಗೊತ್ತಾಯಿತು.
ಅಟ್ ಲೀಸ್ಟ್ ಅಷ್ಟು ಗೊತ್ತಾಯ್ತು. ಅಡ್ರೆಸ್ ಕಾಲಕ್ರಮದಲ್ಲಿ ಗೊತ್ತಾಗಬಹುದು, ಆ ಪೊಲೀಸು ಯೋಚನೆ ಮಾಡಿ ಕೊಡಬಹುದು, ಏನೋ ಮಾಡ್ತಾನೆ, ಒಟ್ಟಲ್ಲಿ ನಮ್ಗೆ ತಲುಪಿಸ್ಬಹುದು ಅನ್ನೋಂಥ ವಿಶ್ವಾಸ. ಅಡ್ರೆಸ್ಸು ಗೊತ್ತಾಗದೆ ಇರುವಂತ ಎಷ್ಟು ಜನ, ತಾಯಿಯ ಹೆಸರು ಗೊತ್ತಾಗದೆ ಇರುವಂತ ಎಷ್ಟು ಜನ ನಮ್ಮ ಸುತ್ತಮುತ್ತ ಇದ್ದಾರೆ ಅಂತ ಯೋಚನೆ ಮಾಡಿ. ನನ್ಗೆ ಪ್ರತಿ ಬಾರಿ ಉತ್ಸವಕ್ಕೆ ಬಂದಾಗ ನೆನಪಾಗುತ್ತೆ, ಛೇ ಅಡ್ರೆಸ್ ಕಳ್ಕೊಂಡ್ಬಿಟ್ಟಿದ್ದೀನಲ್ಲ, ಅಡ್ರೆಸ್ ಹುಡ್ಕೊಳ್ಳೋದು ಯಾವಾಗ, ಅಡ್ರೆಸ್ ಹುಡ್ಕೊಳ್ಳೋದು ಯಾವಾಗ. ಇದನ್ನೇ ಉಪನಿಷತ್ತುಗಳು ಹೇಳಿದ್ದು, ಆತ್ಮತತ್ವದ ಕಡೆಗೆ ಹೋಗಿ ಅಂತ, ನೀನು ಯಾರು ಅಂತ ಹುಡುಕಾಟ ಮಾಡಿ ಅಂತ. ನಾನು ನಿನ್ನೆ ಒಂದು ಸುಂದರವಾದ ಕಥೆ ಓದ್ತಾ ಇದ್ದೆ ಅಥವಾ ನೋಡ್ತಿದ್ದೆ, ಹೆಂಗಾದರೂ ತಿಳ್ಕೊಳ್ಳಿ, ತುಂಬ ಸುಂದರವಾದ ಕಥೆ. ಆ ವ್ಯಕ್ತಿ ಹೆಸರು ಕರ್ಣಕೋಟಿ ಅಂತ, ಅಥವಾ ಕೋಟಿಕರ್ಣ ಅಂತ. ಕೋಟಿಕರ್ಣ ಅಂತ ಯಾಕೆ ಅಂತಂದರೆ, ಅವನು ಕಿವಿಗೆ ಹಾಕ್ಕೊಳ್ತಾ ಇದ್ದ ಒಂದೊಂದು ಕರ್ಣಕುಂಡಲದ ಮೇಲೆ ಒಂದೊಂದು ಕೋಟಿ ರೂಪಾಯಿ ಇತ್ತಂತೆ, ಹಿಂಗಾಗಿ ಕೋಟಿಕರ್ಣ ಅಂತ ಕರೀತಿದ್ದಂತೆ. ಭಾರಿ ದೊಡ್ಡ ಸಿರಿವಂತ ಅವನದು. ಅವನು ಎಷ್ಟು ದರ್ಪ ಅಹಂಕಾರ ಅವನಿಗಿತ್ತು ಅಂತಂದರೆ, ಅದೊಮ್ಮೆ ತನ್ನ ಜೊತೆಗಿದ್ದ ಮತ್ತೊಬ್ಬ ಶ್ರೇಷ್ಠಿ ವ್ಯಾಪಾರಿ ಅವನ ಎದುರಿಗೆ ಬಂದು, ನಂದು ಹಡಗಿನಲ್ಲಿ ತುಂಬಿ ಕಳಿಸಿದ್ದ ಅಷ್ಟು ವಸ್ತುಗಳನ್ನು ಯಾರೋ ಲೂಟಿ ಮಾಡಿಬಿಟ್ರು, ನಾನು ಪೂರ್ತಿ ಭಿಕಾರಿಯಾಗಿ ಹೋಗಿದ್ದೀನಿ, ನನಗೆ ಸ್ವಲ್ಪ ದುಡ್ಡು ಕೊಡ್ತೀಯಾ ಅಂತ ಕೇಳ್ತ. ಇವನಂದ ನಿನ್ನ ಹತ್ರ ಕೊಡ್ಲಿಕ್ಕೆ ಏನಿದೆ? ಇವನಂದ ಇದ್ದಿದ್ದೆಲ್ಲ ಲೂಟಿಯಾಗಿ ಹೋಗಿದೆ, ಕೊಡ್ಲಿಕ್ಕೆ ಏನೂ ಇಲ್ಲ ಅಂತ ಹೇಳಿದ್ನಲ್ಲ ಅಂದರೆ, ಅವನಂದ ನಿನ್ನ ಕೈಯಲ್ಲಿ ಒಂದು ಉಂಗುರ ಇದೆಯಲ್ಲ, ಅದ್ಭುತವಾದ ಉಂಗುರ ಕೊಡೋದು ನನಗೆ ಅಂತ. ಇವನಂದ ಈ ಉಂಗುರ ಅಂದರೆ ನನ್ನ ಮನೆತನದ ಗೌರವ ಕಣಪ್ಪ, ಇದನ್ನು ಕೊಡು ಅಂತ ಇದೆಯಲ್ಲ ನೀನು ಅಂತಂದರೆ, ನನಗೆ ಅವತ್ತೇ ಹೇಳಿದ್ನಲ್ಲ ನಿನ್ನ ಇಡೀ ಮನೆತನವನ್ನು ನನ್ನ ಕಾಲು ಬುಡಕ್ಕೆ ಹಾಕೋತೀನಿ ಅಂತ. ನೋಡು ಬಂದಿದೆ ಆ ಟೈಮ್, ಕೊಟ್ಟರೆ ಏನೂ ಕೇಳಿದೆ ನೀನು ಕೇಳಿದಷ್ಟು ದುಡ್ಡು ಕೊಡ್ತೀನಿ ಅಂತಂದ. ಇವನು ತನ್ನ ಮನೆತನದ ಗೌರವವನ್ನು ನನ್ನ ಎದುರುಗಡೆ ಇಟ್ಟು ಭಿಕಾರಿಯಾಗಿ ಅವನು ಕೊಟ್ಟ ದುಡ್ಡನ್ನು ತೆಗೆದುಕೊಂಡು ತನ್ನ ಸಂಸಾರ ನಡೆಸಲಿಕ್ಕೆ ಅಂತ ತೊಗೊಂಡು ಹೋದ. ಇದಾದ್ಮೇಲೆ ಅವನು ರಸ್ತೆಯಲ್ಲಿ ಬರ್ತಾ ಯಾರ ಹತ್ರನೂ ದರ್ಪದಿಂದ ಮಾತಾಡ್ತಿರ್ಬೇಕಾದ್ರೆ ಅವನು ಯಾರಿಗೋ ಹೇಳ್ತಾನೆ, ಏನು ಬೇಕಿದ್ರು ಕೇಳಿ ನಾನು ಕೊಡ್ತೀನಿ ನಿನಗೆ. ಅಲ್ಲೊಬ್ಬ ಬೈರಾಗಿ ಬಂದು ಭಿಕ್ಷಾ ಪಾತ್ರನ ಹಿಡಿದು, ಭವತಿ ಭಿಕ್ಷಾ ಅಂದೇಹಿ ಅಂದ, ಕೇಳು ಏನು ಬೇಕು ನಿನಗೆ ಅಂತ. ಅವನು ಕೇಳ್ದ, ರಾಜ ಶ್ರೇಷ್ಠಿ ನಾನು ಹೇಳಿದ್ರೆ ಒಂದೇ ಒಂದು ಕೇಳೋದು, ತುಂಬಿ ತುಳುಕಾಡ್ತಾ ಇರೋ ನಿನ್ನ, ಅವನು ಅನ್ಕೊಳ್ತಾನೆ ಆಸ್ತಿ ಬಗ್ಗೆ ಮಾತಾಡ್ತಿದ್ದಾನೆ, ಅವನು ಹೇಳ್ತಾನೆ ತುಂಬಿ ತುಳುಕಾಡ್ತಾ ಇರೋ ನಿನ್ನ ಅಹಂಕಾರವನ್ನು ನನ್ನ ಭಿಕ್ಷೆಗೆ ಹಾಕ್ಬಿಡಪ್ಪ, ತೊಗೊಂಡು ಹೋಗ್ತೀನಿ ಅಂದ. ಅವನು ಇವನು ಹೇಳ್ದ, ಅಹಂಕಾರ ಏನು ವಸ್ತುನ, ಅದೇನು ಕೊಡೋದು ನಾನು, ನೀನು ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ನೋಡು, ನೀನು ಒರಿಜಿನಲ್ ಯಾರೋ ಅದನ್ನು ಮರೆತುಬಿಟ್ಟು ಯಾರ್ಯಾರನ್ನು ಆವಾಹನೆ ಮಾಡ್ಕೊಂಡು ಕೂತಿದ್ಯಲ್ಲ, ಆ ಒರಿಜಿನಲ್ ಆಗಿರೋದನ್ನು ತುಂಬಿರೋದನ್ನು ನನಗೆ ಕೊಡು ಅಂತ ಕೇಳ್ದ. ಇವನಿಗೆ ಎಷ್ಟು ತಲೆ ಕೆಟ್ಟು ಹೋಗ್ಬಿಡ್ತು ಅಂದರೆ, ನಾನು ಒರಿಜಿನಲ್ ಯಾರು ಅಂತ ಮನೆಗೆ ಬಂದು ಸ್ವಲ್ಪ ಯೋಚನೆ ಮಾಡ್ತಿದ್ದಂತೆ, ಕೆಲವ್ರಿಗೆ ಹಂಗಿರುತ್ತೆ, ಭಾಳ ಬೇಗ ನೆನಪಾಗ್ಬಿಡತ್ತೆ, ಕೆಲವ್ರಿಗೆ ಎಷ್ಟು ತಲೆ ಮೇಲೆ ಸುರಿದ್ರೂ ಗೊತ್ತಾಗಲ್ಲ, ಕೆಲವ್ರು ಇರ್ತಾರೆ ಒಂದೇ ಒಂದು ಸಾಲು ಓದಿದ್ರೆ ಮೋಕ್ಷ ಸಿಕ್ಬಿಡುತ್ತೆ, ನಮಗೆಲ್ಲ 108 ಉಪನ್ಯಾಸ ಕೇಳಿದ್ಮೇಲೂ ನಾವು ಹಿಂಗೆ ಇರೋದು, ಹಿಂಗೆ ಇರ್ತೀವಿ, ನಾನು ಉಪನ್ಯಾಸ ಮಾಡ್ಕೊಂಡೇ ಇರ್ತೀನಿ, ನಮಗೇನು ಬದಲಾವಣೆಗಳು ಬರೋದು ವೆರಿ ರೇರ್, ಅದು ತುಂಬ ಕಡಿಮೆ, ಕೆಲವರು ಒಂದು ಸಾಲು ಸಾಕು ಬದಲಾವಣೆ ಬರಲಿಕ್ಕೆ. ಅವನಿಗೆ ಎಂಥ ಬದಲಾವಣೆ ಬಂದ್ಬಿಡ್ತು ಅಂದರೆ, ಅವನು ಮನೆಗೆ ಬಂದಂತೆ, ಮನೆಗೆ ಬಂದು ತುಂಬ ಯೋಚನೆ ಮಾಡ್ದ, ಕಣ್ಣಲ್ಲಿ ತುಂಬ ನೀರು ಸುರಿತಾ ಇತ್ತು, ಅಷ್ಟೊತ್ತಿಗೆ ಅವನ ಮನೆಗೆ ಒಬ್ಬ ಕಳ್ಳ ಬಂದ್ಬಿಟ್ಟಿದ್ದ. ಆ ಕಳ್ಳ ಇವನ್ ಸಂಪತ್ ಲೂಟಿ ಮಾಡಬೇಕು ಅಂತ ಬಂದ್ರೆ, ಇವನಾಗ್ಲೇ ಲೂಟಿ ಆಗ್ಲಿಕ್ಕೆ ಸಿದ್ಧನಾಗಿದ್ದ. ಏನ್ ಡಿಫ್ರೆನ್ಸ್ ಇದೆ ನೋಡಿ ಎರಡು, ಕಳ್ಳ ಲೂಟಿ ಮಾಡಬೇಕು ಅಂತ ಬಂದ್ರೆ ಇವನ್ ತಾನೇ ಲೂಟಿ ಆಗ್ಲಿಕ್ಕೆ ಸಿದ್ಧನಾಗಿ ನಿಂತಿದ್ದ. ಆ ಕಳ್ಳನನ್ನು ಹಿಡ್ಕೊಂಡು ಬಂದ್ರು ಸಿಕ್ಕಾಕೊಂಡಿದ್ರಿಂದ, ಇವನಂದ ಕಳ್ಳನನ್ನು ಬಿಟ್ಬಿಡಿ, ಅವ್ನಿಗೆ ಏನ್ ಬೇಕೋ ನಾನು ಕೊಡ್ತೀನಿ ಅಂತ ಕರೆದು ಹೇಳ್ದ. ಒಂದೇ ಒಂದು ಕೆಲಸ ನೀನು ಮಾಡಬೇಕು, ನಾನು ತಗೊಂಡಿರುವಂತ ಆ ಉಂಗುರವನ್ನು ಕೊಡ್ಲಿಕ್ಕೆ ನನಗೆ ನಾಚಿಕೆ ಆಗ್ತಾ ಇದೆ, ಆ ಉಂಗುರವನ್ನು ತೆಗೆದುಕೊಂಡು ಹೋಗಿ ಅವನ ಮನೆಯಲ್ಲಿ ಕೊಟ್ಟು ಬಂದ್ಬಿಡು, ನಾನು ಕೊಟ್ಟೆ ಅಂತ ಹೇಳಬೇಕು ಅಂತಿಲ್ಲ, ಕೊಟ್ಟು ಬಾ ಅಂತ. ಈ ಕಳ್ಳ ಏನು ಮಾಡ್ದ, ಕದ್ದು ಮುಚ್ಚಿ ಹೋಗಿ ಅದನ್ನಿಟ್ಟ, ಅದನ್ನಿಟ್ಟು ಆ ಉಂಗುರವನ್ನು ಕಳ್ಳ ಬಂದಿದ್ದಾನೆ ಅಂತ ಆ ಮನೆಯವರಿಬ್ಬರು ಎದ್ದು ನೋಡಿದರೆ, ಆ ಉಂಗುರವನ್ನು ಅಲ್ಲಿ ನೋಡಿ ಅವನಿಗೆ ಎಷ್ಟು ನಾಚಿಕೆ ಆಯಿತು ಅಂತಂದರೆ, ಇವನ ಬಗ್ಗೆ ನಾನು ಎಷ್ಟೆಲ್ಲ ತಪ್ಪು ತಿಳ್ಕೊಂಡ್ಬಿಟ್ಟಿದ್ನಲ್ಲ ಅನ್ನೋ ದುಃಖದಿಂದ ಅವತ್ತು ಸತ್ತೇ ಹೋಗ್ಬಿಟ್ಟ, ಆ ಶ್ರೇಷ್ಠಿ ಸತ್ತೋಗ್ಬಿಟ್ಟ. ಅವನು ಹೊತ್ತು ಬೇಡ ಅನ್ಸುತ್ತೆ ಅನ್ನುವಂತ ಆ ಅದ್ಭುತವಾದ ಭಾವವನ್ನು ತೆರೆದಿಟ್ಟಾಗ ಅವನೊಂದು ಅದ್ಭುತವಾದ ಲೋಕಕ್ಕೆ ಸಮಾಜವನ್ನು ಕರ್ಕೊಂಡು ಹೋಗ್ತಾನಲ್ಲ. ಅವನು ಹೇಳ್ತಾನೆ, ಒಂದು ಕಾಲದಲ್ಲಿ ನಾನು ಸಂಪತ್ತಿನಿಂದ ಶ್ರೀಮಂತನಾಗಿದ್ದೆ, ಜೊತೆಗೆ ಅಹಂಕಾರವೂ ಇತ್ತು, ಇವತ್ತು ನನ್ನ ಹತ್ರ ಭೌತಿಕವಾದ ಸಂಪತ್ತಿಲ್ಲ, ಆದರೆ ಆಧ್ಯಾತ್ಮಿಕವಾಗಿ ನಾನು ತುಂಬ ಮುಂದಕ್ಕೆ ಬಂದಿದ್ದೀನಿ ಅಂತ ಹೆಮ್ಮೆ ಅನ್ನಿಸ್ತಿದೆ ನನಗೆ ಅಂತ ಭಾವಿಸ್ತಾನಲ್ಲ. ನಮಗೆಲ್ಲರಿಗೂ ಹೆಮ್ಮೆ ಕೊಡಬಹುದಾದ ಸಂಗತಿ ಈ ಆಧ್ಯಾತ್ಮಿಕ ಸಂಪತ್ತು ಮಾತ್ರ. ನಾವೆಲ್ಲರೂ ಪುಣ್ಯವಂತರು. ಯಾಕೆ ಈ ಕಥೆ ಹೇಳಬೇಕಾದಾಗ ನಾನು ಯಾಕೆ ನಾವು ಪುಣ್ಯವಂತರು ಅನಿಸುತ್ತೆ ಅಂದರೆ, ರಾಮಕೃಷ್ಣರ ಲೋಕಕ್ಕೆ ಬಂದ ನಂತರ ನಮಗೆ ಗೊತ್ತಿಲ್ಲದಂತೆ ಈ ಆಧ್ಯಾತ್ಮಿಕ ಸಂಪತ್ತಿನ ಸಂಪರ್ಕಕ್ಕೆ ಬಂದ್ಬಿಟ್ಟಿದ್ದೀವಿ ಅಂತ ನಮ್ಗೆ ಗೊತ್ತೇ ಇಲ್ಲ. ರಾಮಕೃಷ್ಣರ ಬದುಕಿನ ಪ್ರತಿಯೊಂದು ಘಟನೆಯನ್ನು ಕೇಳ್ತಾ, ಶಾರದಾ ಮಾತೆಯವರ ಬದುಕಿನ ಪ್ರತಿಯೊಂದು ಘಟನೆಯನ್ನು ಕೇಳ್ತಾ, ಯಾವುದನ್ನ ಹೊರಗಿನ ಸಮಾಜ ಅರ್ಥ ಮಾಡ್ಕೊಳ್ಳಿಕ್ಕೆ ಶತಮಾನಗಟ್ಟಲೆ ಪ್ರಯತ್ನ ಪಡಬೇಕು, ಅದನ್ನು ರಾಮಕೃಷ್ಣರು ಕೆಲವೇ ಕ್ಷಣಗಳಲ್ಲಿ ನಮ್ಗೆ ಅರ್ಥವಾಗಿಸುವಂತೆ ಹೇಳ್ತಾರಲ್ಲ, ಈಗ ತಾನೇ ನಿತ್ಯ ಎಷ್ಟೊಂದು ಕಥೆಗಳನ್ನು ನಮ್ಮ ಕಣ್ಣೆದುರಿಗಿಟ್ಟ. ಯಾವುದು ಹೊಸ ಕಥೆಗಳೆಲ್ಲ ಹೌದು, ಆದರೆ ಹೇಳುವ ಪ್ರತಿ ಬಾರಿಯೂ ಕೂಡ ಇದು ನಮ್ಮಲ್ಲೊಂದು ಹೊಸ ಜಾಗೃತಿಯನ್ನು ಮೂಡಿಸುತ್ತೆ, ಹೌದಲ್ಲ ಕೇಳಿದ್ದೀವಲ್ಲ ಅಂತ.
ಹೌದಲ್ಲ, ಕರೆಕ್ಟ್ ಅಲ್ಲ ಅಂತ ಅನಿಸ್ತಾ ಇರುತ್ತೆ. ಎಷ್ಟರ ಮಟ್ಟಿಗೆ ಕರೆಕ್ಟ್ ಅನಿಸುತ್ತೆ ಅಂದರೆ ಹೃದಯಕ್ಕೆ ರಾಮಕೃಷ್ಣರು ಹತ್ತಿರ ಆಗ್ಬಿಟ್ಟಿದ್ದಾರೆ ಅಂತ. ನನಗೆ ರಾಮಕೃಷ್ಣರು ಅತ್ಯಂತ ವಿಶಿಷ್ಟ ಅನಿಸೋದು ಯಾಕೆ ಅಂತಂದರೆ, ರಾಮಕೃಷ್ಣರ ಜೀವನದಲ್ಲಿ ನಾವೆಲ್ಲರೂ ನಾಲ್ಕು ಪುರುಷಾರ್ಥಗಳನ್ನು ಪ್ರತಿಯೊಬ್ಬರು ಜೀವನದಲ್ಲಿ ಪಾಲಿಸಬೇಕು ಅಂತ ಹೇಳ್ತೀವಿ. ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷ. ಅರ್ಥ, ಕಾಮ, ಮೋಕ್ಷಗಳು ಧರ್ಮಕ್ಕೆ ಪ್ರತಿಬದ್ಧವಾಗಿ ನಡೆದರೆ ಎಲ್ಲವೂ ಚೆನ್ನಾಗಿರುತ್ತೆ. ನಾವು ಧರ್ಮವನ್ನು ಬಿಡ್ತೀವಿ, ಬೇಸನ್ನು ಬಿಡ್ತೀವಿ, ಅರ್ಥವನ್ನು ಗಳಿಸ್ತೀವಿ, ಸಿಕ್ಕಾಪಟ್ಟೆ ಕಾಮಿಗಳಾಗಿರ್ತೀವಿ, ಹೀಗಾಗಿ ಮೋಕ್ಷ ನಮ್ಮ ಹತ್ರ ಬರದೇ ಇಲ್ಲ ಅಂತ. ರಾಮಕೃಷ್ಣರು ಏನು ಮಾಡಿದರು ಗೊತ್ತಾ, ಈ ನಾಲ್ಕು ಪುರುಷಾರ್ಥಗಳಲ್ಲಿ ಮಧ್ಯದ ಎರಡು ಪುರುಷಾರ್ಥಗಳನ್ನು ಸ್ಕಿಪ್ ಮಾಡಲಿಕ್ಕೂ ಹೇಳಿಕೊಟ್ರು ನಮಗೆ. ಅರ್ಥ ಅನ್ನೋದು ನೀವು ಕಾಂಚನ ಅಂತ ಹಿಡಿಯೋದಾದರೆ, ಕಾಮ ಅನ್ನೋದನ್ನು ಕಾಮಿನಿ ಅಂತ ಹಿಡಿಯೋದಾದರೆ, ರಾಮಕೃಷ್ಣರು ಕಾಮಿನಿ ಕಾಂಚನ ತ್ಯಾಗ ಅಂತ ಪದೇ ಪದೇ ಹೇಳಿದರು. ಒಂದು ತುದಿಯಲ್ಲಿ ಧರ್ಮ, ಒಂದು ತುದಿಯಲ್ಲಿ ಮೋಕ್ಷ, ಮಧ್ಯದಲ್ಲಿರುವಂಥ ಕಾಮಿನಿ ಕಾಂಚನವನ್ನು ಪೂರ್ತಿ ತ್ಯಾಗ ಮಾಡಿ ಅಂತ. ಮುಟ್ಟಬೇಕಾದ ಅಗತ್ಯ ಇಲ್ಲ, ನಂಗೆ ಗೊತ್ತು ಪೂರ್ತಿ ತ್ಯಾಗ ಮಾಡಬೇಕು ಅಂದರೆ ಒಂದ್ಸಲ ನಮ್ಗೆ ಹೆದರಿಕೆ ಶುರುವಾಗ್ಬಿಡುತ್ತೆ. ರಾಮಕೃಷ್ಣರು ಅದಕ್ಕೆ ತೋರಿಸಿದ್ರು, ನಾನಂತೂ ಪೂರ್ತಿ ತ್ಯಾಗ ಮಾಡ್ತು. ಒಂದಷ್ಟು ದುಃಖಿತರನ್ನು ನೋಡಿದರು, ತಾವು ತಗೊಂಡು ಬಂದಿರೋ ವಸ್ತುಗಳನ್ನೆಲ್ಲ ದಾನ ಮಾಡಬೇಕು ಅಂತ ನಿಂತರು. ಮಥುರಾ ಹೇಳ್ದ, ಇಲ್ಲಿ ಅಷ್ಟು ದಾನ ಮಾಡಿದರೆ ಮುಂದಿನ ಯಾತ್ರೆಗೆ ಏನು ಮಾಡಬೇಕು? ಅವರಂದ್ರು ನಾನು ಬರದೇ ಇಲ್ಲ ಮುಂದಿನ ಯಾತ್ರೆಗೆ, ಕೊಟ್ಟರೆ ಕೊಡು ಈಗ ಅಂತ. ರಾಮಕೃಷ್ಣರು ಹೇಗಿದ್ರು ಅಂದರೆ, ಮುಂದಿನ ಯಾತ್ರೆಯ ಟೆನ್ಷನ್ ಮಥುರನಿಗಿತ್ತೆ ಹೊರತು ರಾಮಕೃಷ್ಣರಿಗೆ ಯಾವತ್ತೂ ಇರಲಿಲ್ಲ. ರಾಮಕೃಷ್ಣರು ಇದ್ದ ಜಾಗದಲ್ಲಿ ತೀರ್ಥಕ್ಷೇತ್ರಗಳೇ ಬಂದು ನೆಲೆಸಬೇಕಾದ್ರೆ ಈ ಪುಣ್ಯಾತ್ಮ ತೀರ್ಥಕ್ಷೇತ್ರಕ್ಕೆ ಹೋಗಿ ಏನು ಮಾಡಬೇಕಿತ್ತು? ತೀರ್ಥಕ್ಷೇತ್ರ ಎಲ್ಲಿ ಅಂದರೆ, ಎಲ್ಲಿ ದುಃಖಿತರ ಸೇವೆ ನಡೆಯುತ್ತೋ ಅಲ್ಲಿ ನಿಜವಾದ ತೀರ್ಥಕ್ಷೇತ್ರ ಅನ್ನೋದನ್ನು ರಾಮಕೃಷ್ಣರು ಬದುಕಿನಲ್ಲಿ ತೋರಿಸ್ತಾ ಮುಂದಿನ ಜೀವನದ ಚಿಂತನೆಯನ್ನು ನಯಾಪೈಸೆಯೂ ಮಾಡದೆ ಇದ್ದುದೆಲ್ಲವನ್ನು ದಾನ ಮಾಡಿಸಿದ್ರಲ್ಲ. ಅರ್ಥದ ಕುರಿತಂತೆ ಅವರಿಗಿದ್ದ ಭಾವ ಎಂಥದ್ದು ಅಂತ. ರಾಮಕೃಷ್ಣರದ್ದು ಬಹಳ ಮಜಮಜವಾದ ಸಂಗತಿಗಳಿವೆ. ರಾಮಕೃಷ್ಣರು ಸಾಧನೆ ಮಾಡ್ತಿದ್ರಲ್ಲ, ಸಾಧನೆ ಮಾಡುವಾಗ ಕೈಯಲ್ಲಿ ಚಿನ್ನದ ನಾಣ್ಯವನ್ನು ಅಥವಾ ಯಾವುದೋ ಒಂದು ನಾಣ್ಯವನ್ನು ಒಂದು ಇಡೀ ಮಣ್ಣನ್ನು ತಗೊಂಡು ಎರಡನ್ನೂ ಗಂಗೆಗೆ ಸಿಡಿದ್ರಂತೆ. ನನಗೆ ಇದು ಒಂದೇ, ಇದು ಒಂದೇ ಅಂತ ಹಂಗೆ ಅನ್ನಿಸ್ದಾಗ ಅವ್ರ ಮನಸ್ಸಲ್ಲಿ ಅನ್ನಿಸ್ತಿತ್ತಂತೆ, ನೀನು ಲಕ್ಷ್ಮಿಯನ್ನು ಅವಮಾನ ಮಾಡ್ತಿದ್ಯಾ, ಸರಿನಾ ನೀನು ಮಾಡೋದು ಅಂತ. ಹೆಂಗಿದೆ ನೋಡಿ, ನಮಗೂ ಹಂಗಾಗತ್ತೆ. ನೀವು ಲಕ್ಷ್ಮಿಯನ್ನು ಬೇಡ ಅಂದರೆ ಲಕ್ಷ್ಮಿಗೆ ಅವಮಾನ ಮಾಡ್ತೀಯ ಅಂತ ಕೇಳ್ತಾರೆ ಭಾಳ ಜನ. ರಾಮಕೃಷ್ಣರಿಗೆ ಹಂಗಂದಾಗ ರಾಮಕೃಷ್ಣರು ಅಂದ್ಕೊಳ್ತಿದ್ರಂತೆ, ಅಮ್ಮ ಲಕ್ಷ್ಮಿ ನಾನು ನಿಂಗೆ ಅವಮಾನ ಮಾಡ್ತಿಲ್ಲ ಕಣಮ್ಮ, ಬೇಜಾರು ಮಾಡ್ಕೋಬೇಡ, ನಿನ್ನತ್ತ ಮುನಿಸ್ಕೊಳ್ಬೇಡ, ನನಗೆ ನೀನು ಬೇಕೇ ಹೊರತು ನಿನ್ನ ರೂಪದ ಈ ವಸ್ತುಗಳು ಬೇಕಾಗಿಲ್ಲ, ನೀನು ನನ್ನ ಜೊತೆ ಇರು ಅಂತ. ಏನು ಚೆನ್ನಾಗಿದೆ ಕಲ್ಪನೆ ಇದು ಅಂತ. ನಾವೆಲ್ಲರೂ ನೋಟಿನ ಹಿಂದೆ ಬೀಳ್ತೀವಲ್ಲ, ನಾಣ್ಯದ ಹಿಂದೆ ಬೀಳ್ತೀವಲ್ಲ. ರಾಮಕೃಷ್ಣರು ಹೇಳ್ತಿದ್ರು, ನೋಟು ಮತ್ತು ನಾಣ್ಯ ನೀನೇ ಇಟ್ಕೋ, ಸಾಕ್ಷಾತ್ ನೀನೇ ಬಂದು ನನ್ನ ಜೊತೆ ಇದ್ಬಿಡು, ನನಗೆ ಯಾವುದಕ್ಕೂ ಸಮಸ್ಯೆ ಇಲ್ಲ ಅಂತ. ಯಾವತ್ತಾದರೂ ಹಿಂಗೆ ಕೇಳ್ಕೊಳ್ಬೋದಾ ನೋಡಿ, ಈ ದಿಕ್ಕಲ್ಲೊಂದು ಆಲೋಚನೆ ಮಾಡ್ಬೋದಾ ನೋಡಿ. ನಮಗೆಲ್ಲ ಲಕ್ಷ್ಮಿ ಅಂತಂದರೆ ನಾನು ಭಾಳ ಬಾರಿ ಯೋಚನೆ ಮಾಡ್ತಿರ್ತೀನಿ, ಸರಸ್ವತಿ ಪೂಜೆ ಗ್ರ್ಯಾಂಡ್ ಮಾಡೋದು, ಲಕ್ಷ್ಮಿ ಪೂಜೆ ಗ್ರ್ಯಾಂಡ್ ಮಾಡೋದು ಅಂದರೆ ಮನೇಲೆಲ್ಲ ಲಕ್ಷ್ಮಿ ಪೂಜೆನೇ ಗ್ರ್ಯಾಂಡು. ಏನು ಹೆಣ್ಮಕ್ಳಿಗೆ ಲಕ್ಷ್ಮೀ ಪೂಜೆ ಆನಂದ, ಅದಕ್ಕೆ ಪೂರಕವಾಗಿರುವಂಥ ಧಾನ್ಯವನ್ನು ಅದಕ್ಕೆ ಧನವನ್ನು ಕೊಡದೆ ಅದನ್ನು ಸ್ವೀಕಾರ ಮಾಡಬಾರ್ದು, ಅಷ್ಟು ಎಚ್ಚರಿಕೆ ಯಾವಾಗಲೂ ಇರಬೇಕು ಅಂತ. ಅಪರಿಗ್ರಹ ಅಂದರೆ ಯಾರಿಂದಲೂ ಏನೂ ಸ್ವೀಕರಿಸೋದೇ ಇಲ್ಲ ಅನ್ನುವಂಥ ಶ್ರೇಷ್ಠ ಸಂತತ್ವವನ್ನು ಯೋಗ ಪ್ರತಿಯೊಬ್ಬರಿಗೂ ಹೇಳ್ಕೊಡುತ್ತೆ. ಆದರೆ ದುರ್ದೈವ, ಭಾರತದಲ್ಲಿ ನಾವು ಆಚರಣೆಗೆ ತಂದಿದ್ದು ಕಡಿಮೆ. ಒಂದು ಕಡೆ ಅದಾದರೆ, ಎರಡನೇ ರಾಮಕೃಷ್ಣರು ಕಾಮಿನಿಯನ್ನು ಹೆಂಗೆ ಇಟ್ಕೊಂಡಿದ್ರು ಅಂತಂದರೆ, ಇಡೀ ಕಾಮನೆಗಳನ್ನು ಹೇಗೆ ತಮ್ಮ ಬುಡಕ್ಕೆ ತಂದಿಟ್ಕೊಂಡಿದ್ರು ಅಂತಂದರೆ, ಅವರಿಗೆ ಕಾಮನೆಗಳೇ ಇಲ್ಲದೆ ಸದಾಕಾಲ ಮುಕ್ತಾತ್ಮರಾಗಿರ್ತಿದ್ದವರು ಕಾಮನೆಗಳನ್ನು ಆಸೆಯನ್ನು ತೋರಿಸಿ ಕೆಳಗಿಳಿಬೇಕಾಗಿತ್ತು. ಅವರನ್ನು ಕಾಮನೆಗಳನ್ನು ತೋರಿಸಿ ಕೆಳಗಿಳಿಯೋದು ಅಂದರೆ ಹೆಂಗೆ? ರಾಮಕೃಷ್ಣರು ಸಮಾಧಿಸ್ಥರಾಗಿ ಹೋಗಿದ್ರೆ ಅವ್ರು ಕೆಳಗಿಳಿಯೋದು ಸಾಧ್ಯವೇ ಇರಲಿಲ್ಲ. ಅವ್ರು ಕೆಳಗಿಳಿಬೇಕು ಅಂದರೆ, ಒಂದೋ ಅವ್ರ ಕಿವಿಯಲ್ಲಿ ಅತ್ಯಂತ ಪ್ರೀತಿಯಿಂದ ಹರಿನಾಮವನ್ನು ಉಚ್ಚಾರಣೆ ಮಾಡಬೇಕು, ಮಂತ್ರೋಚ್ಚಾರಣೆ ಮಾಡಬೇಕು, ಇಲ್ಲ ಅಂತಂದರೆ ಅವ್ರಿಗೆ ಇಷ್ಟವಾದ ಯಾವುದಾದ್ರೂ ವಸ್ತು ತಂದುಕೊಡಬೇಕು. ರಾಮಕೃಷ್ಣರು ತಾನು ಮೇಲಕ್ಕೆ ಹೋದ ಕೆಳಗೆ ಬರಲಿ ಅಂತಾನೆ ಜಿಲೇಬಿ ನನಗೆ ತುಂಬ ಇಷ್ಟ ಅಂತ ಇಟ್ಕೊಳ್ತಿದ್ರು. ನಾನು ಒಂದ್ಸಲ ಕೇಳಿದೆ ಒಬ್ಬ ಸ್ವಾಮೀಜಿನ, ಅಷ್ಟೊಂದು ಇಷ್ಟ ಆಗಿತ್ತು ಅವ್ರಿಗೆ ಜಿಲೇಬಿ, ಅಷ್ಟೊಂದು ವೀಕ್ನೆಸ್ ಆಗಿತ್ತ ಜಿಲೇಬಿ ಅಂತ. ಜಿಲೇಬಿ ವೀಕ್ನೆಸ್ ಅವರಿಗಲ್ಲ, ಜಿಲೇಬಿ ನಮಗೋಸ್ಕರ ಅವ್ರ ವೀಕ್ನೆಸ್ಸು ಅಂತ. ಎಷ್ಟು ಚೆನ್ನಾಗಿದೆ ಈ ಮಾತು ಯೋಚನೆ ಮಾಡಿ. ನಮಗೋಸ್ಕರ ರಾಮಕೃಷ್ಣರು ಒಂದು ವೀಕ್ನೆಸ್ಸನ್ನು ಬೆಳೆಸ್ಕೊಳ್ಬೇಕಾಗಿ ಬಂತು. ನಮ್ಮ ಪ್ರಾಬ್ಲಮ್ಮು ವೀಕ್ನೆಸ್ಸನ್ನು ಮೆಟ್ ನಿಲ್ಲೋದು ಹೆಂಗೆ ಅಂತಲೇ ಗೊತ್ತಿಲ್ಲ ನಮಗೆ. ನಮಗೂ ಅವ್ರಿಗೂ ಇರೋ ಡಿಫ್ರೆನ್ಸ್ ಇಷ್ಟೇ, ನಮ್ಮ ವೀಕ್ನೆಸ್ಸುಗಳು ಹೆಂಗಿವೆ ಅಂತಂದರೆ ಆ ವೀಕ್ನೆಸ್ಸುಗಳನ್ನು ಏರಿ ನಿಲ್ಲೋದು ಮೆಟ್ಟಿ ನಿಲ್ಲೋದು ನಮ್ಗೆ ಗೊತ್ತಿಲ್ಲ. ರಾಮಕೃಷ್ಣರು ನಮಗಳಿಗೋಸ್ಕರ ತಾವೊಂದು ವೀಕ್ನೆಸ್ಸನ್ನು ಇಟ್ಕೋಬೇಕಾಗಿ ಬಂತು. ಜಿಲೇಬಿ ನನಗೆ ತಿನ್ನಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಭೂಮಿಗೆ ಬದ್ಧರಾಗಿ ಪ್ರಪಂಚಕ್ಕೆ ಬದ್ಧರಾಗಿರೋದು ಸಾಧ್ಯ ಆಗ್ತಿತ್ತು. ಕಾಮನೆಗಳನ್ನು ಹೆಂಗೆ ಮೆಟ್ಟಿ ನಿಂತಿದ್ರು ನೋಡಿ ಯೋಚನೆ ಮಾಡಿ. ಸ್ವತಃ ತನ್ನ ಪತ್ನಿಯೊಂದಿಗೆ ವ್ಯವಹರಿಸಿದ ರೀತಿ, ತನ್ನ ಪತ್ನಿಯನ್ನು ಸಾಕ್ಷಾತ್ ದೇವಿ ಅಂತ ಪೂಜೆ ಮಾಡಿ ಒಂದು ಹೈಯೆಸ್ಟ್ ಆರ್ಡರ್ನ ತೋರಿಸ್ಬಿಟ್ರು. ನನಗೆ ಗೊತ್ತಿದೆ ಈ ಹೈಯೆಸ್ಟ್ ಆರ್ಡರ್ನ ಮುಟ್ಟೋದು ನಮ್ಮಿಂದ ಸಾಧ್ಯವೇ ಇಲ್ಲ, ಆದರೆ ಒಂದು ಹೈಯೆಸ್ಟ್ ಆರ್ಡರ್ ಇದ್ದಾಗ ಕೊನೆ ಪಕ್ಷ ಅದರ ಹತ್ತಿರಕ್ಕೆ ಹೋಗುವಂಥ ಪ್ರಯತ್ನವನ್ನಾದರೂ ಸಮಾಜ ಮಾಡಲಿ ಅಂತ ಶ್ರೇಷ್ಠ ಆದರ್ಶವನ್ನು ತಾನು ಪ್ರೆಸೆಂಟ್ ಮಾಡಿಬಿಟ್ರು.
ನಾನು ಇಡೀ ಈ ಪರಂಪರೆಯಲ್ಲಿ ನೋಡ್ತಾ ಹೋದರೆ ರಾಮ ಪ್ರೆಸೆಂಟ್ ಮಾಡಿದ ಆದರ್ಶ ಒಂದಿದೆ. ರಾಮ ಪ್ರೆಸೆಂಟ್ ಮಾಡಿದ ಆದರ್ಶ ಹೆಂಗಿತ್ತು ಅಂತಂದರೆ, ತನ್ನ ಪರಿವಾರಕ್ಕೋಸ್ಕರ ಸಮಸ್ತವನ್ನು ಸರ್ವಸ್ವವನ್ನು ತ್ಯಾಗ ಮಾಡಿದ. ಕೃಷ್ಣ ಸಮಾಜಕ್ಕೋಸ್ಕರ ಪರಿವಾರವನ್ನು ತ್ಯಾಗ ಮಾಡಿದ. ಆದರೆ ರಾಮಕೃಷ್ಣರು ಸಮಾಜವನ್ನೂ ಹಿಡ್ಕೊಂಡ್ರು, ಪರಿವಾರವನ್ನೂ ಹಿಡ್ಕೊಂಡ್ರು, ಎಲ್ಲರಿಗೂ ಎಷ್ಟೆಷ್ಟನ್ನು ಹೆಂಗೆಂಗೆ ಕೊಡಬೇಕು ಈ ಕಲಿಯುಗದಲ್ಲಿ ಅಂತ ಏನು ಸುಂದರವಾಗಿ ತೋರಿಸ್ಕೊಟ್ರು ನಮಗೆ ಅಂತಂದರೆ, ಬಹುಶಃ ರಾಮಕೃಷ್ಣರಿಗಿಂತ ಸಮರ್ಥವಾಗಿ ಫಾಲೋ ಮಾಡ್ಲಿಕ್ಕೆ ಸಿಗವಲ್ಲಂತ ಮತ್ತೊಂದು ಆದರ್ಶ ಸಿಗಲ್ಲ ಅಂತ. ಹೀಗಾಗಿ ರಾಮಕೃಷ್ಣರು ಹೇಳಿದರು, ಬೇಸ್